ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ಅಡುಗೆ ಪೈನಾಪಲ್ ಕೇಸರಿ ಬಾತು. ಇದಕ್ಕೆ ಬೇಕಾಗುವ ಸಾಮಗ್ರಿ ನೋಡೋಣ. ಈಗಿದೆ 1 ಕಪ್ ಸಣ್ಣ ರವೆ, 1 ಕಪ್ ಸಕ್ಕರೆ, ಗೋಡಂಬಿ ದ್ರಾಕ್ಷಿ, ತುಪ್ಪ, ಏಲಕ್ಕಿ ಪುಡಿ, ಅಡುಗೆ ಎಣ್ಣೆ, ಪೈನಾಪಲ್. ಈಗ ಫುಡ್ ಕಲರ್. ಈಗ ಹೇಗೆ ಮಾಡೋದು ನೋಡಿ. ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿ, ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ರೆಡಿಯಾಗಿದೆ, ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ 1 ಕಪ್ ರವೆನ ಹಾಕಿ ಚೆನ್ನಾಗಿ ಹುರಿಯಿರಿ. ರವೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುರಿಯಿರಿ. ಈಗ ರೆಡಿಯಾಗಿದೆ. ಈ ರವೆನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದೇ ಒಲೆ ಮೇಲೆ ಒಂದು ಪಾತ್ರೆ ಇಡಿ. ಪಾತ್ರೆಗೆ 1 ಕಪ್ ಅಡುಗೆ ಎಣ್ಣೆ, ಈಗ ಎಣ್ಣೆ ಕಾದಿದೆ, 1 ಕಪ್ ಪೈನಾಪಲ್ ಪೀಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಪೈನಾಪಲ್ ತುಂಬ ಸಾಫ್ಟ್ ಆಗಬೇಕು. ಈಗ ಪೈನಾಪಲ್ ಸಾಫ್ಟ್ ಆಗಿದೆ. ಪಾತ್ರೆಗೆ 2 ಲೋಟ ನೀರು ಹಾಕಿದ್ದೀನಿ. ಈಗ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಪೈನಾಪಲ್ ಬೇಯಬೇಕು. ಇದಕ್ಕೆ ಸಕ್ಕರೆಯನ್ನು ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಫಸ್ಟ್ ಹಾಕಿದ್ರೆ ಅದು ಕೇಸರಿ ಬಾತು ತುಂಬ ಸಾಫ್ಟ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ಕುದೀತಾ ಇದೆ. ಈಗ ಹುರಿದಿಟ್ಟಿರುವ ರವೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಹಾಕಿ, ತಕ್ಷಣ ಹಾಕಿ ಚೆನ್ನಾಗಿ ಕಲಸಿ, ಇಲ್ಲದಿದ್ದರೆ ಗಂಟಾಗುತ್ತದೆ. ಈಗ ಏಲಕ್ಕಿ ಪುಡಿ, ಚೆನ್ನಾಗಿ ಕೈಯಾಡಿಸಿ ಹುರಿದಿರುವ ಗೋಡಂಬಿ ದ್ರಾಕ್ಷಿ ಅರ್ಧ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ
5 ನಿಮಿಷ ಹಾಗೆ ಬಿಡಿ. ಈಗ ಇದು ರೆಡಿಯಾಗಿದೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ನಿಮ್ಗೆ ಇಷ್ಟವಾದರೆ ತುಪ್ಪ ಹಾಕ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.